ಶ್ವೇತಾ ಅವರೇ, ಜಿಗ್ಗೇಶ್ ಸರ್ರು ಬಹುಶಃ ಮಕ್ಕಳಿಂದ ಮುದುಕರವರೆಗೆ ಎಲ್ಲರೂ ಅವ್ರಿಗೆ ಅಭಿಮಾನಿಗಳು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ದಶಕಗಳಿಂದ ನೂರಾರು ಸಿನಿಮಾಗಳಲ್ಲಿ ನಕ್ಕು ನಲ್ಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಅಂತ ಒಬ್ಬ ಲೆಜೆಂಡರಿ ಆ್ಯಕ್ಟರ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿರೋದು ಎಷ್ಟು ಖುಷಿ ಇದೆ. ನಾನಂತೂ ಎಂಜಾಯ್ ಮಾಡ್ತಿದ್ದೆ. ಯಾಕೆಂತಂದರೆ ಇನ್ನೊಂದೇನಾಗುತ್ತೆ ಅಂತಂದರೆ, ಸರ್ರು ತುಂಬ ನಗಿಸ್ತಾರೆ. ಅವ್ರನ್ನ ಒಂಥರ ಈ ಬೆಲ್ಲದ ಥರ ಸರ್ ಯಾವಾಗಲೂ ಎಲ್ಲರೂ ಏನೋ ಮುತ್ಕೊಂಡಿರ್ತಾರೆ, ಆ ಥರ ಆ ಥರ ಸಿಹಿ ಮನಸ್ಸಿರೋಂಥವ್ರು. ಹಾಗಾಗಿ ಇಟ್ ವಾಸ್ ಗ್ರೇಟ್ ಜರ್ನಿ. ಈ ಸಿನಿಮಾನೇ ಅಷ್ಟೇ ಒಂದು ಒಳ್ಳೆ ಜರ್ನಿ, ತುಂಬ ಕಲಿಯೋಕ್ಕೆ ಸಿಕ್ತು. ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಸೋ ಮಚ್ ಫನ್. ಕೆಲಸ ಆಗಿದ್ದೇ ಗೊತ್ತಾಗಲಿಲ್ಲ ನಮಗೆ, ಆ ಥರ ನಡೆದು ಹೋಯಿತು. ಸೂಪರ್ ಮ್ಯಾಮ್. ಸಂತೋಷ್ ಸರ್, ಹೊಂಬಾಳೆ ಫಿಲಮ್ಸ್ ಅಂದಾಗ ಬಹುಶಃ ಕನ್ನಡ ಚಿತ್ರರಂಗಕ್ಕೆ 50 ಕೋಟಿ ಕ್ಲಬ್ ಸಿನಿಮಾಗಳನ್ನ ಕೊಟ್ಟಂಥ ಮೊದಲ ನಿರ್ದೇಶಕರು ನೀವೇ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅದಾದ ನಂತರ ಇವಾಗ 100 ಕೋಟಿ, 400 ಕೋಟಿ, 1000 ಕೋಟಿ ಕ್ಲಬ್ಗಳು ಸೇರಿದ್ದಾವೆ. ಅದೆಲ್ಲವೂ ಹೊಂಬಾಳೆ ಫಿಲಮ್ಸ್ ರೆಕಾರ್ಡಲ್ಲೇ ಇದ್ದಾವೆ. KGF ಕಾಂತಾರದಂಥ ಸಿನಿಮಾಗಳು ಮಾಡಿದಂಥ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ, ಈ ಥರದ ಒಂದು ವಿಶೇಷವಾದಂಥ ಒಂದು ಸಿನಿಮಾಗೆ ಪ್ರಾಧಾನ್ಯತೆ ಕೊಡೋದಕ್ಕೆ ಏನು ಸರ್ ಮೊದಲ ಒಂದು ಇನ್ಸ್ಟಿಂಕ್ಟ್ ಏನು ಅಂತಕ್ಕಂಥದ್ದು? ಅಂದರೆ ಅವರು ಯಾವತ್ತೂ ಒಂದು ಸಿನಿಮಾನ ಇನ್ನೊಂದು ಸಿನಿಮಾ ಕಂಪೇರ್ ಮಾಡೋದು. ಓಕೆ. ಈಗ ಅವ್ರು KGF ಮಾಡಿದಾಗ ರಾಜ್ಕುಮಾರ ಕಂಪೇರ್ ಮಾಡ್ತಾರೆ, ಕಾಂತಾರ ಮಾಡಿದಾಗ ಅದನ್ನ KGF ಕಂಪೇರ್ ಮಾಡ್ತಾರೆ. ಸೊ ಆ ಸಿನಿಮಾಗಿರೋ ಇಂಡಿವಿಜುವಲಿಟಿನ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಅವ್ರಿಗೆ ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಅವರು ಒಂದು ಫಾರ್ಮುಲಾ ಅಥವಾ ಒಂದು ಸಕ್ಸಸ್ಸು ಬರೀ ಇದನ್ನೇ ತಲ್ಲಿಟ್ಕೊಂಡಿರೋರಲ್ಲ. ಅವ್ರು ಎಲ್ಲ ಥರ ಸಬ್ಜೆಕ್ಟ್ನು ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿರೋರು. ಈ ಥರ ಒಂದು ಕತೆ ಇದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಒಂದು ಕಾಮಿಡಿ ಫಿಲಮ್, ಒಂದು ಕಾಮಿಡಿ ಎಂಟರ್ಟೈನ್ಮೆಂಟು. ಅವರು ವಿಜಯ್ ಸರ್ ಜನರಲ್ಲಿ ಕಾಮಿಡಿ ಫಿಲಮ್ಸನ್ನ ತುಂಬ ಇಷ್ಟಪಡ್ತಾರೆ. ಸೊ ಇದರಲ್ಲಿ ಒಂದು ಥೀಮು ಇದೆ. ಬರೀ ಒಂದು ಕಾಮಿಡಿ ಫಿಲಮ್ ಅಂದರೆ ಅದು ಬೇರೆ, ಇದಕ್ಕೊಂದು ಥೀಮ್ ಇದೆ, ಆಮೇಲೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಈ ಸಿನಿಮಾಗೆ. ನಿಮ್ಮ ಮನೆ ಮಲ್ಲೇಶ್ವರಮಲ್ಲಿ ಇರೋದ್ರಿಂದ ಇದು ರಾಘವೇಂದ್ರ ಸ್ಟೋರ್ಸ್ ಅಂತ ಮಲ್ಲೇಶ್ವರಮಲ್ಲಿ ಒಂದು ಹೋಟೆಲ್ ಕೂಡ ಇದೆ, ತುಂಬ ಹಳೆಯ ಹೋಟೆಲ್ ಅಂತ ಕೇಳ್ಪಟ್ವಿ. ನಿಮಗೆ ಅದರ ರುಚಿ ಕಂಡಿದ್ದೀರಾ ಸರ್ ಅಲ್ಲಿ? ಎಷ್ಟು ಸರಿ ಹೋಗಿ ಹೇಳಿದ್ರಿ. ನಮ್ಮ ಮನೇಲಿ ಅಡುಗೆಗಳು ಬಂದಿಲ್ಲ ಅಂದರೆ ನಮಗೆ ಚಿಂತೆನೇ ಇಲ್ಲ. ಓಕೆ. ನಮ್ಮ ಮನೆಯಲ್ಲಿರೋ ಅಡುಗೆ ಅಮ್ಮ ಪಾಪ ಅವರು ಕನಕಪುರದವರು. ಓಕೆ. ಇಲ್ಲಿ ಅವರು ಅವ್ರ ಮಗಳು ವಾಸ ಮಾಡ್ತಾರೆ. ಆ ಅಮ್ಮ ಗ್ಯಾನ್ ಕೆಟ್ಟಾಗೆಲ್ಲ ಕನಕಪುರ ಕೂಡ ಬಿಡುತ್ತೆ. ಆಮೇಲೆ ಅಲ್ಲಿಂದ ಫೋನ್ ಮಾಡಿ ಹೇಳುತ್ತೆ, ನಾನು ಊರಿಗೆ ಬಂದುಬಿಟ್ಟಿದ್ದೀನಿ ಅಮ್ಮ ಅವರೇ, ನಾನೊಂದು 2-3 ದಿನ ಬರಲ್ಲ ಅನ್ನತ್ತೆ. ಹಂಗೆ ಒಂದು ತಿಂಗಳಿಗೆ ಒಂದು 10 ದಿನ ಅಂತೂ ರಜಾ ಆಗುತ್ತೆ. ಆಗ ನನ್ನ ಹೆಂಡತಿ ಸಂಕಟ ಪಡ್ತಾಳೆ. ಓಕೆ. ಪಾಪ ಅವಳು ಅವಳ ಆಫೀಸ್ಗೆ ಹೋಗಬೇಕು, ಇದೇನು ಹಿಂಗಾಗೋಯ್ತು ಅಂತ ನಾನು ನನ್ನ ಹೆಂಡತಿಗೆ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಮ್ಮ, ಒಂದು ರೋಡ್ ದಾಟಿದ್ರೆ ರಾಘವೇಂದ್ರ ಸ್ಟೋರ್ಸ್ ಇದೆ, ದಿನ ಮುಗಿಯುತ್ತೆ, ತಲೆ ಯಾಕೆ ಕೆಡಿಸ್ಕೊತೀನಿ ಅಂತ ನಾನು ಅವ್ರಿಗೆ ಸಮಾಧಾನ ಹೇಳ್ತೀನಿ. ಅಯ್ಯೋ ಹೆಂಗೋ ಮಾಡ್ಕೊಳಪ್ಪ ಅಂತಾರೆ. ಸೊ ಅವಾಗ ನನ್ನ ಬೆಳಗು ಸ್ಟಾರ್ಟ್ ಆಗೋದು ರಾಘವೇಂದ್ರ ಸ್ಟೋರ್ಸಿನ ಇಡ್ಲಿ ವಡೆಯಿಂದ. ಆಮೇಲೆ ಸಂಜೆ ಆಗುತ್ತೆ, ಯಾವತ್ತೋ ನಂಗೆ ಬೇಜಾರಾಗುತ್ತೆ, ನಾನು ಒಂದೇ ಕಡೆ ಇರ್ತೀನಿ, ಬೇಜಾರಾಗುತ್ತೆ. ಬೇಜಾರಾದಾಗ ನನಗೆ ಇಮ್ಮಿಡಿಯೇಟಾಗಿ ನಾನು ಮಾಡೋ ಕೆಲಸ ಏನು ಅಂದರೆ ರೈಲ್ವೆ ಸ್ಟೇಷನ್ ಊಟೋಗ್ತೀನಿ. ರೈಲ್ವೆ ಸ್ಟೇಷನ್ ಟೀ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಟೀ ಕುಡ್ಕೊಂಡು ನಾನು ನಿಮ್ಗೆ ಹೇಳೋದು 80 ದಶಕದ ಕತೆ, ಹಳ್ಳಿ ಮನೆ ಥರ ಇರ್ತಾಯಿತ್ತು ಅದು, ಭಾಳ ಚೆನ್ನಾಗಿತ್ತು. ಅಲ್ಲಿ ಕೂತ್ಕೊಂಡು ನಾವು ಟೀಗೆ ಕುಡ್ಕೊಂಡು ಟೈಮ್ ಆದಂತ ರಾಜವ್ರ ಮನೆಗೆ ಹೋಗ್ತಾಯಿದ್ವಿ. ಓಕೆ. ಕೆಲಸಕ್ಕೆ ಅಂತ ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿಂದ ನನಗೆ ಸಂಬಂಧ, ಆವಾಗಲೂ ಕೂಡ ರಾಘವೇಂದ್ರ ಸ್ಟೋರ್ಸ್ ಇತ್ತು. ಇದಾದಮೇಲೆ ನನ್ನ ಹೆಂಡತಿಗೆ ನಾನು ಲವ್ ಮಾಡ್ತೀನಿ, ಅವಳು ಕ್ಲೂನಿ ಕಾನ್ವೆಂಟ್ ಓದ್ತಾಳೆ, ಅದೇ ರೋಡಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಅವಳನ್ನ ಮಾತಾಡ್ಸ್ಬಿಟ್ಟು ತಿರ್ಗಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಇಡ್ಲಿ ವಡೆ ತಿನ್ಬಿಟ್ಟು ಮನೆಗೆ ಹೋಗಿದ್ದು ಉಂಟು. ಸೊ ರಾಘವೇಂದ್ರ ಸ್ಟೋರ್ ನನಗೆ ಒಳ್ಳೆಷ್ಟು ಕಾಂಟ್ಯಾಕ್ಟ್.